ಇಷ್ಟಾದ್ರಲ್ಲ ಕೊಲೆಯ ಬಳಿಕ ಸಾಕ್ಷಿ ನಾಶಕ್ಕೂ ಕೂಡ ನಟ ದರ್ಶನ್ ಮುಂದಾಗಿದ್ರಂತೆ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ನನ್ನ ಮತ್ತು ಪವಿತ್ರ ಹೆಸರು ಬರಬಾರದು ಅಂತ ತಾಕೀತನ್ನ ತನ್ನ ಸಂಗಡಿಗರಿಗೆ ಈ ಆರೋಪಿ ದರ್ಶನ್ ಮಾಡಿದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ನನ್ನ ಮತ್ತು ಪವಿತ್ರ ಹೆಸರು ಬರಬಾರ್ದು ಎಷ್ಟು ದುಡ್ಡು ಬೇಕಾದ್ರೂ ಎಸತೀನಿ ಅನ್ನೋ ಅಹಂ ಕೂಡ ಕಾಣಿಸಿತ್ತು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ದರ್ಶನ್ ಮನೆಯಿಂದಲೇ ಲಕ್ಷ ಲಕ್ಷ ಹಣ ಹೋಗಿತ್ತು ದರ್ಶನ್ ಮನೆಯಿಂದ ಹಣವನ್ನ ವಿನಯ್ ಹಾಗೂ ಪ್ರದೋಷ್ ತೆಗೆದುಕೊಂಡು ಹೋಗಿದ್ರ ಬಗ್ಗೆ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಹಿತಿ ಸಿಕ್ಕಿದೆ ವಿನಯ್ ಪ್ರದೋಷ್ ದರ್ಶನ್ ಮನೆಯಿಂದ ತೆರಳುವಂತಹ ದೃಶ್ಯ ಕೂಡ ಪೊಲೀಸರ ಕೈ ಸೇರಿದೆ ಅಲ್ಲದೆ ಕೊಲೆ ಮಾಡಿದ್ದು ಅಲ್ಲದೆ ಅಪಹರಣ ಕೃತ್ಯದಲ್ಲಿ ಭಾಗಿಯಾಗಿದ್ದು ಅಲ್ಲದೆ ಸಾಕ್ಷಿ ನಾಶ ಇನ್ನೂರ ಒಂದು ಹೆಂಗ್ ಅಟ್ರಾಕ್ಟ್ ಆಗುತ್ತೆ ಈ ಕೇಸ್ನಲ್ಲಿ ಅಂತ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಒಂದಷ್ಟು ಸಿ ಸಿಟಿವಿ ಫುಟೇಜಸ್ ಗಳನ್ನ ಉಲ್ಲೇಖ ಮಾಡೋದ್ರ ಜೊತೆಗೆ ಆಮೇಲೆ ಆ ಹಣವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿ ದರ್ಶನ್ರ ಭಾವನೆ ಕೂಡ ಎದ್ದು ಕಾಣಿಸ್ತಾ ಇದೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ನನ್ನ ಹತ್ರ ದುಡ್ಡಿದೆ ಇಷ್ಟು ಲಕ್ಷ ಎಷ್ಟು ಬಿಡ್ತೀನಿ ಆ ಕೇಸ್ನಿಂದ ಆಚೆ ಬರ್ತೀನಿ ಅನ್ನೋ ಅಹಂ ಭಾವನೆ ಆರೋಪಿ ದರ್ಶನ್ ನಲ್ಲಿ ಇತ್ತು ಅನ್ನೋದನ್ನ ಚಾರ್ಜ್ ಶೀಟ್ ಸಾರಿ ಸಾರಿ ಹೇಳ್ತಾ ಇದೆ ನಂತರ ಅಭಿಮಾನಿಗಳು ಅಂತ ಬಂದವರನ್ನ ಸರೆಂಡರ್ ಮಾಡಿಸ್ಬಿಡ್ತೀನಿ ಅಂತ ಮೊದಲ ಪ್ಲಾನ್ ಇದ್ದಿದೆ ಚಿತ್ರದುರ್ಗದ ಯಾವ್ದಾದ್ರು ಅಭಿಮಾನಿಗಳನ್ನ ಸರೆಂಡರ್ ಮಾಡಿಸ್ಬೇಕು ಅಂತ ಬಟ್ ಅದಕ್ಕೆ ಅವರು ಒಪ್ಪದೇ ಇದ್ದಾಗ ಗಿರಿನಗರದ ಹುಡುಗರನ್ನ ಈ ಪ್ರದೋಷ್ ಮತ್ತು ವಿನಯ್ ಸೇರ್ಕೊಂಡು ಸೆಟ್ ಮಾಡ್ತಾರೆ ಬಟ್ ಅದು ಬ್ಯಾಕ್ ಫೈರ್ ಆಗುತ್ತೆ ಇದು ಕೃತ್ಯ ಹಿಂಗ್ ನಡೀತು ಅನ್ನೋದನ್ನ ಕನೆಕ್ಟಿಂಗ್ ದ ಡಾಟ್ಸ್ ಮಾಡಬೇಕಾದ್ರೆ ಪೊಲೀಸರು ಕಂಡುಕೊಂಡಿರುವಂತಹ ಸತ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮನೆಯಿಂದ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಮೂವತ್ತು ಲಕ್ಷ ಬೆಲೆ ಏನ್ ಕಟ್ಟಲಾಗಿತ್ತು ಹೆಣದ ಮೇಲೆ ಬೆಲೆ ಕಟ್ಟುವಂತಹ ನೀಚ ಕೆಲಸವನ್ನು ಏನ್ ಮಾಡಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕನೆಕ್ಟಿಂಗ್ ದ ಡಾಟ್ಸ್ ಮಾಡಿರೋದು ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಉಮೇಶ್ ಐರನ್ ಲಾಕ್ ಆಗ್ತೀನಿ ಅನ್ನೋ ಭಯ ಇದ್ದಾಗ್ಲೂ ದುಡ್ಡಿನ ದೌಲತ್ತು ದರ್ಪ ಎಂಥದ್ದಿತ್ತು ಅನ್ನೋದಕ್ಕೆ ಇದು ಉತ್ತರ ಅಂತ ಅನ್ಸುತ್ತೆ ಇದನ್ನ ಕೂಡ ಕನೆಕ್ಟಿಂಗ್ ಡಾಟ್ಸ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಹೆಂಗ್ ಪ್ರೂವ್ ಮಾಡ್ತಾ ಹೋಗ್ತಾರೆ ಇಲ್ಲಿ ದುಡ್ಡು ಅನ್ನೋದನ್ನ ಇಟ್ಕೊಂಡು ಹೆಂಗ್ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆರೋಪಿ ಅಂತ ಆ ನಟನ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಹೊರಗೆ ಬರೋಕ್ಕೂ ಮುಂಚೆನೇ ಅದರ ವರ್ತನೆ ಕೂಡ ಅದೇ ರೀತಿ ಇತ್ತು ಅಂದರೆ ದುಡ್ಡಿದ್ರೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು ಅಧಿಕಾರಿಗಳು ಬೇರೆ ಬೇರೆ ಪ್ರಭಾವಿಗಳು ನಂಗೆ ಪರಿಚಯ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆತ ಆ ರೀತಿಯಾಗಿ ವರ್ತನೆ ಮಾಡ್ತಿದ್ದ ಈ ಪ್ರಕರಣದಲ್ಲೂ ಕೂಡ ಸ್ವಾಮಿಯನ್ನು ಕೊಲೆ ಆದ ನಂತರದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ವಿಚಾರ ಯಾವಾಗ ಪ್ರದೋಷ ಮತ್ತು ಪವನ್ ಮನೆಗೆ ಹೋಗಿ ಹೇಳ್ತಾರೋ ಆ ಸಂದರ್ಭದಲ್ಲೇ ಆತ ಅಲ್ಲೂ ಕೂಡ ಏನು ಅಂತ ಭಯಪಟ್ಕೊಳ್ಳೋದಿಲ್ಲ ಅಂದರೆ ಮೂವತ್ತು ಲಕ್ಷಕ್ಕೆ ನಾಲ್ವರು ಆರೋಪಿಗಳನ್ನು ಶರಣಾಗಬೇಕು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮತ್ತು ಪವಿತ್ರ ಗೌಡ ಹೆಸರು ಹೊರಗೆ ಬರಬಾರ್ದು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡುವಂತೇಳಿ ಪ್ರದೋಷ್ಗೆ ಹೇಳುವಂಥದ್ದು ಅದಕ್ಕೆ ಆ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಅಮೌಂಟ್ ಕೊಟ್ಟು ಕೇಶವಮೂರ್ತಿ ನಿಖಿಲು ಕಾರ್ತಿಕ್ ಮೂವರನ್ನು ಶರಣಾಗಬೇಕು ಅಂತ ಹೇಳಿಕೆ ಹೇಳ್ತಾರೆ ಆ ನಂತರದಲ್ಲಿ ರಾಘವೇಂದ್ರವನ್ನು ಕೂಡ ಶರಣಾಗುವಂತೆ ಹೇಳ್ತಾರೆ ಆದರೆ ರಾಘವೇಂದ್ರ ಆ ಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ ಇದರಲ್ಲಿ ನಾನು ಆ ಶರಣಾಗೋಕ್ಕಾಗಲ್ಲ ಅಂತಾರೆ ಆದರೆ ಇವ್ರಿವ್ರೆ ಮತ್ತೆ ಮಾತಾಡಿಕೊಂಡು ನೀನು ಶರಣಾಗಿಲ್ಲ ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕರ್ಕೊಂಬಂದಿದ್ದ ಯಾರು ಅನ್ನೋದು ಈ ನಾವು ಹೇಳುವ ಕತೆಗೆ ಕನೆಕ್ಟ್ ಆಗೋದು ಇಲ್ಲ ಹಾಗಾಗಿ ನೀನು ಕೂಡ ಇರಬೇಕು ಇದರಲ್ಲಿ ಶರಣಾಗಬೇಕು ಅಂತೇಳಿ ಆತ ರಾಘವೇಂದ್ರನ್ನು ಕೂಡ ಒಪ್ಪಿಸುವಂಥದ್ದು ಆ ಸಂದರ್ಭದಲ್ಲಿ ರಾಘವೇಂದ್ರ ಸೇರಿದಂತೆ ನಾಲ್ವರು ಕೂಡ ಆರು ನಾವೇ ಕೊಲೆ ಮಾಡಿದ್ದು ಹಣಕಾಸಿನ ವಿಚಾರಕ್ಕೆ ಅಂತೂ ಒಪ್ಕೊಳ್ಳುವಂಥದ್ದು ಆವತ್ತು ಒಪ್ಕೊಂಡೆ ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಇವರು ನಾಲ್ವರು ಕೂಡ ಶರಣಾಗ್ತಾರೆ ಶರಣಾದ ನಂತರದಲ್ಲಿ ಹಂತ ಹಂತವಾಗಿ ಪ್ರಾಥಮಿಕವಾಗಿ ತನಿಖೆ ನಡೆಸಿದಂಥ ಪೊಲೀಸರು ಯಾರು ಒಡಿ ಶೀಟ್ ಇರಬೇಕು ಅದಕ್ಕೆ ಕೊಲೆ ಮಾಡಿದ್ದಾರೆ ಅನ್ಕೋತಾರೆ ಯಾವಾಗ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅನ್ನೋದು ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಅನುಮಾನಗಳು ಶುರುವಾಗುವಂಥದ್ದು ಆಗ ಇಂಡಿವಿಜುವಲ್ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆ ಮಾಡ್ತಾರೆ ಆ ವಿಚಾರಣೆ ವೇಳೆಯಲ್ಲಿ ಕೇಶವ ಮೂರ್ತಿ ಮೊದಲಿಗೆ ನಟ ದರ್ಶನ್ ಅವರ ಹೆಸರು ಹೇಳುವಂಥದ್ದು ಆ ಸಂದರ್ಭದಲ್ಲೂ ಕೂಡ ಮಿಸ್ಗೈಡ್ ಮಾಡೋದಕ್ಕೆ ಆ ಶುರು ಮಾಡಿದ್ದಾರೆ ಪ ರಾಘವೇಂದ್ರ ಆ ಸಂದರ್ಭದಲ್ಲಿ ಯಾರಿಗೆ ಮೆಸೇಜ್ ಮಾಡಿದ್ದು ಅಂತಾಗ ವಿಜಯಲಕ್ಷ್ಮಿಗೆ ಮೆಸೇಜ್ ಮಾಡಿದ್ರು ಆ ಕಾರಣಕ್ಕೆ ನಾವು ಅಲ್ಲೇ ಮಾಡಿದ್ವಿ ಆಗ ಕೊಲೆ ಆದ ಸತೋದರು ಅಂತೇಳಿ ಹೇಳಿಕೆ ಕೊಡ್ತಾನೆ ಆದರೆ ಕೇಶವ ಮೂರ್ತಿನ ಮತ್ತೆ ವರ್ಕ್ ಮಾಡಿದಂಥ ವೇಳೆಯಲ್ಲಿ ಇಲ್ಲ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದರು ಅದೇ ಕಾರಣಕ್ಕೆ ದರ್ಶನು ಪವಿತ್ರ ಗೌಡ ಎಲ್ಲರೂ ಸೇರಿದಂತೆ ಅಲ್ಲೇ ಮಾಡಿದ್ವಿ ಆಗ ರೇಣುಕಾ ಸ್ವಾಮಿ ಕೊಲೆ ಆದ ಅನ್ನೋ ವಿಚಾರವನ್ನು ಪೊಲೀಸ್ ಮುಂದೆ ಬದಲಿಗೆ ಕೇಶವಮೂರ್ತಿ ಬಾಯಿ ಬಿಟ್ಟಿರುವಂತದ್ದು ಆ ನಂತರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡದಂತೆ ಎಲ್ಲ ಇವ್ರು ಏನೆಲ್ಲ ಡೀಲ್ ಮಾಡ್ಕೊಂಡಿದ್ರು ಯಾರೆಲ್ಲ ಎಷ್ಟೆಷ್ಟು ಅಮೌಂಟ್ಗೆ ಮಾತುಕತೆ ಮಾಡ್ಕೊಂಡಿದ್ರು ಅನ್ನೋ ಎಲ್ಲ ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಮಮತಾ